ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ವೀಟ್ ಕಾರ್ನ್ ವೆಜ್ ಸೂಪ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಥರ ಕಾರ್ನ್ ಫ್ಲೋರ್ ಆಗಲಿ ಅಥವಾ ಯಾವುದೇ ಫ್ಲೇವರ್ಡ್ ಪೌಡರ್ ಆಗಲಿ ಏನೂ ಮಿಕ್ಸ್ ಮಾಡಿಲ್ಲ, ನ್ಯಾಚುರಲ್ಲಾಗಿ ಮಾಡಿರೋದು. ತುಂಬ ಚೆನ್ನಾಗಿದೆ, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಒಂದು ಪ್ಯಾನ್ಗೆ ಇಷ್ಟೆಲ್ಲ ವೆಜಿಟೇಬಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ ನಾನು ಇವಾಗ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಥರದ್ದೇ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು. ಇವಾಗ ನಾನು ಸ್ವಲ್ಪ ಚಿಕ್ಕದಾಗಿ ಎರಡು ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಶುಂಠಿ ಹಾಕಿದ್ದೀನಿ, ಜಾಸ್ತಿ ಹಾಕೋಕ್ಕೋಗಿಲ್ಲ. ಇಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಅದಕ್ಕೆ ನಾನು ವೆಜಿಟೇಬಲ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಬೀನ್ಸು, ಕ್ಯಾರೆಟು ಮತ್ತು ಸ್ವೀಟ್ ಕಾರ್ನು. ನೀವು ಈ ವೆಜಿಟೇಬಲ್ಸು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಥರ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ ಇರಬೇಕು ಸೂಪಲ್ಲಿ, ಅದಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ, ಇದು ಕಾರ್ನು, ಒಂದು 4 ಟೇಬಲ್ ಸ್ಪೂನ್ ಇದೆ ಸ್ವೀಟ್ ಕಾರ್ನು. ಅದನ್ನು ಪೇಸ್ಟ್ ಮಾಡ್ಕೊಬೇಕು. ನೋಡಿ, ಅದು ಪೇಸ್ಟ್ ಆಗಿದೆ, ಅದು ಸೈಡಲ್ಲಿ ಇಟ್ಟಿರೋಣ. ಇದು ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ವೆಜಿಟೇಬಲ್ಸು. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ, ಅದು ವೆಜಿಟೇಬಲ್ಸ್ ಎಲ್ಲ ತರಕಾರಿಗಳೆಲ್ಲ ಬೇಯಬೇಕು ಚೆನ್ನಾಗಿ. ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ. ನೀವು ಯಾವುದೇ ಥರ ತರಕಾರಿ ಬೇಯಿಸ್ಬೇಕಿದ್ರು ಸ್ವಲ್ಪ ಕಡಿಮೆ ನೀರು ಹಾಕಿ ಬೇಯಿಸಿದರೆ ಬೇಗ ಬೇಯುತ್ತೆ ಅದು. ನೀವು ನೀರು ಜಾಸ್ತಿ ಹಾಕ್ದಂಗೂ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ಇದೊಂಥರ ಟಿಪ್ಸ್ ಇದ್ದಂಗೆ ಗೊತ್ತಿರ್ಬೋದು, ಆದರೂ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಇದು ಬೆಂದಿದೆ ಚೆನ್ನಾಗಿ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಾದಮೇಲೆ ನಾನು ಅವಾಗಲೇ ತೋರಿಸಿದ್ನಲ್ಲ, ಸ್ವೀಟ್ ಕಾರ್ನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದು ಕೂಡ ನೀವು ಎಷ್ಟು ನಿಮಗೆ ಥಿಕ್ನೆಸ್ ಬೇಕೋ ಅದ್ರ ಅಂದಾಜ ಮೇಲೆ ನೀವು ಹಾಕ್ಕೊಬೋದು ಸ್ವೀಟ್ ಕಾರ್ನ. ನಾನು 4 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ, ಅದು ಇಷ್ಟು ಪೇಸ್ಟ್ ಆಗಿತ್ತು. ಸೊ ಅದಾದಮೇಲೆ ನಾನು ಮತ್ತೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಇಷ್ಟು ಹಾಕಿ ಚೆನ್ನಾಗಿ ಇದು ಕುದಿ ಬರ್ಸ್ಕೊಬೇಕಷ್ಟೇ. ಇಲ್ಲಿ ಯಾವುದೇ ಕಾರ್ನ್ ಫ್ಲೋರ್ ಆಗಲಿ ಅಥವಾ ಯಾವುದೇ ಸೂಪ್ ಪೌಡರ್ ಆಗಲಿ ಏನೂ ಮಿಕ್ಸ್ ಮಾಡಿಲ್ಲ. ಇದು ನ್ಯಾಚುರಲ್ಲಾಗಿ ಹೆಲ್ದಿಯಾಗಿರೋ ಸೂಪು, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಕಾರ್ನ್ ಸ್ವೀಟ್ ಕಾರ್ನ್ದು ಪೇಸ್ಟ್ ಮಾಡಿ ಹಾಕ್ತೀವಿ ನೋಡಿ, ಅದರಲ್ಲಿ ನಿಮಗೆ ಥಿಕ್ನೆಸ್ ಕೂಡ ಬರುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಹಾಗೆ ವೆಜಿಟೇಬಲ್ಸ್, ಬೀನ್ಸು, ಕ್ಯಾರೆಟು, ಎಲ್ಲ ಏನು ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿದ್ದೀವಲ್ಲ, ಚೆನ್ನಾಗಿ ಅನಿಸುತ್ತೆ ಫ್ಲೇವರ್ ಎಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ ಮನೇಲಿ, ಚೆನ್ನಾಗಿರುತ್ತೆ. ನೋಡಿ, ಇದು ಬಾಯಿಲ್ ಬರ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ನಿಮಗೆ ಎಷ್ಟು ಥಿಕ್ನೆಸ್ ಬೇಕು, ನಿಮಗೆ ಎಷ್ಟು ಅದು ದಪ್ಪವಾಗಿರಬೇಕು ನೋಡಿಬಿಟ್ಟು ನೀವು ಅದು ಆ ತಕ್ಕನಾಗೆ ನೀವು ಕಾರ್ನ್ ಪೇಸ್ಟ್ನ ಆ್ಯಡ್ ಮಾಡ್ಕೊಬೋದು. ನೋಡಿ, ಇದು ಬಾಯ್ಲಾಗಿ ರೆಡಿ ಆಗಿದೆ. ಇಷ್ಟೇ ಇದು ಸ್ವೀಟ್ ಕಾರ್ನ್ ವೆಜ್ ಸೂಪ್. ತುಂಬಾ ಸಿಂಪಲು ಹಾಗೂ ಈಸಿ ಕೂಡ, ಹೆಲ್ದಿ ಕೂಡ ಇದೆ. ಖಂಡಿತ ನೀವೆಲ್ಲ ಮನೇಲಿ ಟ್ರೈ ಮಾಡ್ತೀರಾ ಅನ್ಕೊತೀನಿ. ಟ್ರೈ ಮಾಡಿ ನನಗೆ ಹೇಳಿ, ಹಾಗೂ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.